श्री गुरुभ्यो नमः। हरिः ओम्। सर्वविघ्नः प्रशमनम्, सर्वसिद्धिकरं वरं, सर्वजैव प्रणेतारं वन्दे विजयदं हरिं। करोतु मम कल्याणं हरिर्हयमुकाविदः। कुरुश्च मध्वनामा मे वरदोऽस्तु निरन्तरं। वाणी ते करवाण्यं वचरणो हृदि सर्वदा। मद्वाक्यसरणीर्भूयात् श्रीमदाचार्यभावग। समाश्रगेत् गुरुं भक्त्या महाविश्वासपूर्वकं। निक्षेपे सर्वभारांश्च गुरु श्री पादपंकजे। मार्गशिर मास अत्यंत पवित्रवागिरुवंत मास। ई मार्गशिर मासदल्लि जीवोत्तमरागिरुवंत वायुदेवरु हनुमंत देवर प्रीत्यर्थकवागि अवश्यवागि माडलेबेकागिरुवंत व्रत अदु हनुमद्व्रत। ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಈ ಹನುಮದ್ವ್ರತ. ಹನುಮಂತ ದೇವರ ಒಂದು ಮಹಿಮೆಯನ್ನ ರಾಮಾಯಣ ವಿಸ್ತಾರವಾಗಿ ತಿಳಿಸಿ ಹೇಳ್ತಾ ಇದೆ. ಹನುಮಂತ ದೇವರ ಒಂದು ಶಕ್ತಿ ಸಾಮರ್ಥ್ಯವನ್ನ ಬಲ ಔದಾರ್ಯವನ್ನ ವಾಲ್ಮೀಕಿ ರಾಮಾಯಣ ಸಹಿತ ವಿಸ್ತಾರವಾಗಿ ತಿಳಿಸಿ ಹೇಳ್ತಾ ಇದೆ. ಸಂಗ್ರಹ ರಾಮಾಯಣದಲ್ಲೂ ಹಯಗ್ರೀವ ರಾಮಾಯಣ ಸಂಗ್ರಹ ರಾಮಾಯಣ ತಾತ್ಪರ್ಯ ನಿರ್ಣಯದಲ್ಲೂ ಆಚಾರ್ಯರು ಸಹಿತ ವಿಸ್ತಾರವಾಗಿ ತಿಳಿಸಿ ಹೇಳಿದ್ದಾರೆ. ಪರಾಕ್ರಮೋತ್ಸಾಹ ಮತಿ ಪ್ರತಾಪೈಹಿ, ಪರಾಕ್ರಮ ಆಗಿರಬಹುದು, ಉತ್ಸಾಹ ಆಗಿರಬಹುದು, ಮತಿ ಪ್ರತಾಪ ಸೌಂದರ್ಯ ಮಾಧುರ್ಯ ದಯಾ ನಯ ಗಾಂಭೀರ್ಯ ಚಾತುರ್ಯ ಸುವೀರ್ಯ ಧೈರ್ಯ ಶಾಸ್ತ್ರ ಪಾಂಡಿತ್ಯ, ಹನುಮಂತ ದೇವರಿಗೆ ಸಮನಾದ ವ್ಯಕ್ತಿಯೇ ಇಲ್ಲ. ಹನುಮಂತ ದೇವರ ಒಂದು ಮಾತಿನ ಶೈಲಿಯನ್ನ ನೋಡಿ ರಾಮದೇವರು ಹೇಳ್ತಾರಂತೆ, ನಾನ್ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದ ದಾರಿಣ. ಋಗ್ವೇದ ಯಜುರ್ವೇದ ಸಾಮವೇದ ವನ್ನ ಓದದೇ ಇರುವಂತಹ, ವ್ಯಾಕರಣವನ್ನ ಅಧ್ಯಯನ ಮಾಡದೇ ಇರುವಂತಹ ವ್ಯಕ್ತಿ ಹೀಗೆ ಮಾತನಾಡನಾರ? ರಾಮದೇವರಿಂದ ಒಂದು ಪ್ರಶಂಸೆಗೆ ಪಾತ್ರನಾದ ವ್ಯಕ್ತಿ ಅಂದ್ರೆ ಅದು ಹನುಮಂತ ದೇವರು. ಅಂತಹ ಎತ್ತರದ ಸ್ಥಾನದಲ್ಲಿರುವಂತಹವರು ಹನುಮಂತ ದೇವರು. ತಸ್ಮಾತ್ ವಾಯುರ್ ದೇವ ದೇವೋ ವಿಶಿಷ್ಟ ಅಂತ ಹೇಳ್ತಾ ಇದೆ ಶಾಸ್ತ್ರ. ದೇವತೆಗಳಿಗೆ ದೇವೋತ್ತಮರಾಗಿರುವಂತಹವರು ಜೀವೋತ್ತಮರು ಅದು ವಾಯುದೇವರು. ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೆ, ಭಗವಂತನಲ್ಲಿ ಲಕ್ಷ್ಮೀದೇವಿಯನ್ನ ಬಿಟ್ರೆ ಹನುಮಂತ ದೇವರು ಮಾಡೋಷ್ಟು ಭಕ್ತಿಯನ್ನ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನ ಮಾಡುವಂಥವರು. ಎಲ್ಲ ಜೀವರಲ್ಲಿ ಕೂತು ಹಂಸ ಮಂತ್ರವನ್ನ ಜಪ ಮಾಡುತ್ತಾರೆ. ಆ ಹಂಸ ಮಂತ್ರವನ್ನ ಜಪ ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡುತ್ತಾರೆ. ಹಾಗಾಗಿ ಅಜಪ ಜಪ ಅಂತ ಅದಕ್ಕೆ ಕರೀತಾರೆ ಹಂಸ ಮಂತ್ರಕ್ಕೆ. ಆ ಹಂಸ ಮಂತ್ರವನ್ನ ಜಪ ಮಾಡಿ ನಮ್ಮೆಲ್ಲರನ್ನ ಬದುಕಿಸಿದ್ದಾರೆ. ನಾವೆಲ್ಲ ಜೀವಿಗಳು ಅಂತ ಆಗಿರೋದೇ ಅದು ಹನುಮಂತ ದೇವರ ವಿಶೇಷವಾದ ಅನುಗ್ರಹದಿಂದ. ದಾಸರು ಬಹಳ ಸುಂದರವಾಗಿ ಅದನ್ನ ತಿಳಿಸಿಕೊಟ್ಟಿದ್ದಾರೆ. 21,500 ಅಪ್ರತಿಮ ಹಂಸ ಮಂತರ. 21,600 ಮಂತ್ರಗಳನ್ನ ಪ್ರತಿನಿತ್ಯ ಜಪ ಮಾಡಿ ನಮ್ಮನ್ನ ಜೀವಿಗಳು ಅಂತ ಅನಿಸಿರುವಂಥವರು ಅದು ಆ ವಾಯುದೇವರು. ಆ ವಾಯುದೇವರ ಒಂದು ಮಹಿಮೆ ಅಪಾರವಾಗಿರುವಂಥದ್ದು. ಜ್ಞಾನೇ ವಿರಾಗೆ ಜ್ಞಾನದಲ್ಲಾಗಬಹುದು, ವೈರಾಗ್ಯದಲ್ಲಾಗಬಹುದು, ಹರಿಭಕ್ತಿಯಲ್ಲಾಗಬಹುದು. ಧೃತಿಸ್ಥಿತಿ ಪ್ರಾಣ ಬಲೇಶು ಯೋಗೇ ತತ್ವಜ್ಞಾನೇ ವಿಷ್ಣು ಭಕ್ತೋ. ಭಗವಂತನಲ್ಲಿ ಭಕ್ತಿಯನ್ನ ಹನುಮಂತ ದೇವರಲ್ಲಿ ಮಾಡಿ ಆ ನೋಡಿ ನಾವು ಕಲಿಬೇಕಾಗಿದೆ. ಪಾಂಡಿತ್ವೇಚ ಪಟುತ್ವೇಚ, ಪಾಂಡಿತ್ಯ ಆಗಿರಬಹುದು, ಪಟುತ್ವ ಆಗಿರಬಹುದು, ಶೂರತ್ವ ಆಗಿರಬಹುದು, ಎಲ್ಲದರಲ್ಲೂ ಹನುಮಂತ ದೇವರಿಗೆ ಸಮನಾದ ವ್ಯಕ್ತಿಯೇ ಬ್ರಹ್ಮಾಂಡದಲ್ಲಿ ಇಲ್ಲ. ರಾಮದೇವರು ಎಲ್ಲ ಯುದ್ಧ ಮುಗಿದ ಮೇಲೆ ಪಟ್ಟಾಭಿಷೇಕ ಆದ ಮೇಲೆ ಎಲ್ಲರಿಗೂ ಒಂದೊಂದು ವಸ್ತುವನ್ನ ಕೊಟ್ಟಿದ್ದಾರಂತೆ, ಅವರವರ ಒಂದು ಭಕ್ತಿ ಅವರ ಸೇವೆಗೆ ಅನುಗುಣವಾಗಿ. ಆದರೆ ಹನುಮಂತ ದೇವರಿಗೆ ಸ್ವಾತ್ಮ ಪ್ರಧಾನಮಧಿಕಂ, ತನ್ನ ಆಲಿಂಗನವನ್ನೇ ಕೊಟ್ಟಿದ್ದಾನಂತೆ ಭಗವಂತ. ನಿನ್ನ ಶಕ್ತಿ ಸಾಮರ್ಥ್ಯ ಏನು ಸ್ವಲ್ಪ ಜಗತ್ತಿಗೆ ಗೊತ್ತಾಗ್ಲಿ, ಸ್ವಲ್ಪ ಹೇಳು ನಿನ್ನ ಶಕ್ತಿ ಸಾಮರ್ಥ್ಯ ಏನು ಅಂತ ಕೇಳಿದ್ರೆ ಹನುಮಂತ ದೇವರು ಒಂದ್ ಕಡೆ ಹೇಳ್ತಾರಂತೆ, ನಿನ್ನ ಅನುಗ್ರಹದಿಂದ
ಇಡೀ 14 ಲೋಕದ ಬ್ರಹ್ಮಾಂಡವನ್ನ 7 ಲೋಕ ಒಂದು ಕೈಯಲ್ಲಿ ಇನ್ನೊಂದು ಕೈಯಲ್ಲಿ 7 ಲೋಕ ತಾಳದ ರೀತಿಯಲ್ಲಿ ಮಾಡಿ ರಾಮನಾಮ ಸ್ಮರಣೆಯನ್ನ ಮಾಡ್ತೀನಿ ಅಂತಾರಂತೆ ಯಾರು ಹನುಮಂತ ದೇವರು ಅಂತ ದೊಡ್ಡ ಯೋಗ್ಯತೆ ಹನುಮಂತ ದೇವರದು ಇವತ್ ನಾವೆಲ್ಲ ಬದುಕಿದ್ದೀವಿ ಅಂದ್ರೆ ಅದು ಹನುಮಂತ ದೇವರಿಂದ ಹೃದಿ ಪ್ರಾಣಿ ಗುದೇ ಅಪಾನಃ ಸಮಾನೋ ನಾಭಿಸಂಸ್ಥಿತ ಉದಾನ ಕಂಠದೇಶೋಸ್ತು ವ್ಯಾನ ಸರ್ವ ಶರೀರಗಃ 10 ರೂಪಗಳಿಂದ ನಮ್ಮ ಶರೀರದಲ್ಲಿದ್ದು ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಹನುಮಂತ ದೇವರ ಮಹಾಮಹಿಮೆ ಅಪಾರವಾಗಿರುವಂಥದ್ದು ಹಾಗಾಗಿ ಆ ಹನುಮಂತ ದೇವರ ಪ್ರೀತ್ಯರ್ಥಕವಾಗಿ ಬುದ್ಧಿರ್ಬಲಂ ಈ ಶ್ಲೋಕವನ್ನ ಸಾಮಾನ್ಯವಾಗಿ ಎಲ್ಲರೂ ಕೇಳಿರುವಂಥದ್ದೇ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಅರೋಗದ ಅಜಾಡ್ಯಂ ವಾಕ್ಪಡತ್ವಂಚ ಹನುಮತ್ ಸ್ಮರಣಾದ್ಭವೇತ್ ಅಂತ ಹೇಳದ ಹಾಗೆ ಆ ರಾಮ ಭಕ್ತನಾಗಿರುವಂತಹ ಹನುಮಂತನಿಗೆ ಪ್ರೀತವಾಗುವಂತಹ ವ್ರತ ಇದು ಇದನ್ನ ಯಾರಿಗೆ ಹೇಳಿದ್ದಾರೆ ಅಂತ ಕೇಳಿದ್ರೆ ವೇದವ್ಯಾಸ ದೇವರು ಧರ್ಮರಾಜನಿಗೆ ಉಪದೇಶ ಮಾಡಿರುವಂತಹ ವ್ರತ ಇದು ಹನುಮದ್ ವ್ರತ ದ್ರೌಪದೀ ದೇವಿ ಈ ವ್ರತವನ್ನ ವಿಶೇಷವಾಗಿ ಆಚರಣೆಯನ್ನ ಮಾಡಿ ಭಕ್ತಿ ಶ್ರದ್ಧೆಯಿಂದ ಆಚರಣೆಯನ್ನ ಮಾಡಿದ್ದ ಒಂದು ಇತಿಹಾಸವಿದೆ ಕೃಷ್ಣ ಪರಮಾತ್ಮನಿಂದ ಉಪದೇಶವನ್ನು ಪಡೆದಿರುವಂತಹ ದ್ರೌಪದೀ ದೇವಿ ಹನುಮದ್ರತವನ್ನ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ಲಂತೆ ಆಚರಣೆ ಮಾಡಿದ ಮೇಲೆ ದಾರವನ್ನ ಕಟ್ಟಿಕೊಳ್ತಾರೆ ಹನುಮದ್ರತವನ್ನ ಆಚರಣೆ ಮಾಡೋರಿಗೆ ಚೆನ್ನಾಗಿ ಗೊತ್ತಿರುವಂಥದ್ದೇ ಆ ದಾರ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಆ 13 ಗಂಟುಗಳಿಂದ ಕೂಡಿರುವಂತಹ ದಾರವನ್ನ ಕಟ್ಟಿಕೊಳ್ಳುವಂತಹ ಸಂದರ್ಭ ಕಟ್ಟಿಕೊಂಡಿದ್ದಾಳಂತೆ ಆ ಸಂದರ್ಭದಲ್ಲಿ ಅರ್ಜುನ ಒಂದು ಮಾತು ಹೇಳ್ತಾನಂತೆ ಧ್ವಜಗೇವ ನಿಬದ್ಧೋಯ ಮಯೇ ಶಾಖಾ ಮೃಗೋಮಯ ನೀನೇನು ಆ ಹನುಮದ್ವ್ರತ ಅಂತ ಆ ಕಪಿ ಸಲುವಾಗಿ ಆ ಪೂಜೆಯನ್ನ ಮಾಡಿ ಆ ದೋರವನ್ನೇನು ಕಟ್ಕೊಂಡಿದ್ದೀಯಲ್ಲ ಆ ಕಪಿಯನ್ನ ನಾನು ಬಂಧಿಸಿ ನನ್ನ ರಥದಲ್ಲಿಟ್ಟಿದ್ದೀನಿ ನೋಡು ಅಂತ ಹೇಳ್ತಾನಂತೆ ಯಾರು ಅರ್ಜುನ ಈ ದಾರದ ಅವಶ್ಯಕತೆನೇ ಇಲ್ಲ ಬಿಸಾಕ್ಬಿಡು ಅಂತ ಹೇಳಿದಾಗ ಅದರ ಫಲವಾಗಿ ಬಲದ ದೇವತೆಯಾಗಿರುವಂತಹ ವಾಯುದೇವರ ಒಂದು ಸ್ಮರಣೆಯಿಂದ ಇಡೀ ಜಗತ್ತಿಗೆ ಬಲ ಬರೋದೇ ವಾಯುದೇವರಿಂದ ಅಂತಹ ವಾಯುದೇವರ ಬಲದೇವತೆಯಾಗಿರುವಂತಹ ವಾಯುದೇವರಿಂದ ಸಕಲ ಸಂಪತ್ತನ್ನ ಹೊಂದಿರುವಂತಹವನು ಅರ್ಜುನ ಅದೇ ಭೀಮಸೇನ ದೇವರಾಗಿ ಬಂದಿರುವಂತವರು ಹನುಮಂತ ದೇವರೇ ವಾಯುದೇವರೇ ಭೀಮಸೇನಾಗಿ ಬಂದಿರುವಂತವರು ಅವರ ಬಗ್ಗೆ ಲಘುವಾಗಿ ಮಾತಾಡಿದ್ದಕ್ಕೆ 13 ಗಂಟುಗಳಂತಹ ಧಾರ ಆ ದೋರವನ್ನ ಅವಮಾನ ಮಾಡಿದ ಪ್ರಭಾವದಿಂದ ಪಾಂಡವರು ಸಕಲ ಸಂಪತ್ತನ್ನ ಕಳೆದುಕೊಂಡಿದ್ದಾರೆ ಶತ್ರು ವಶರಾಗಿದ್ದಾರೆ ವನವಾಸಾದಿಗಳನ್ನ 13 ವರ್ಷ ನಾವು ಮಹಾಭಾರತವನ್ನ ಶ್ರವಣ ಮಾಡಿರೋರಿಗೆಲ್ಲ ಗೊತ್ತಿರುವಂತಹ ವಿಚಾರ ಆಗ ವೇದವ್ಯಾಸ ದೇವರಿಂದ ಧರ್ಮರಾಜಾದಿಗಳು ದ್ರೌಪದಿಯ ಈ ವಿಷಯವನ್ನ ಮಾತಾಡ್ತಾರಂತೆ ಆಗ ಸತ್ಯ ಅಂತ ಹೇಳ್ತಾಳಂತೆ ದ್ರೌಪದಿ ಇದೆಲ್ಲ ಆ ಶಾಸ್ತ್ರದಲ್ಲಿ ನಮಗೆ ಹೇಳಿರುವಂಥದ್ದು ಅಂದ್ರೆ ಹನುಮಂತ ದೇವರ ಪರಾಕ್ರಮದ ವಿಷಯ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಹನುಮಂತ ಅಂತಂದ್ರೆ ಅತ್ಯಂತ ಜ್ಞಾನವಂತ ಹನುಮಾನ್ ಅಂತ ಕರೀತಾರೆ ಹನುಮಂತ ದೇವರನ್ನ ಕಾರಣ ಏನು ಅಂದ್ರೆ ಜ್ಞಾನದ ಮೂರ್ತಿ ಅದಕ್ಕೆ ಪುರಂದ್ರದಾಸರು ಹೇಳಿದ್ರು ಸುಜ್ಞಾನವನ್ನು ಇತ್ತು ಪಾಲಿಸೋ ಜೀವರೋತ್ತಮ ವೀರ ಹನುಮ ಬಹುಪರಾಕ್ರಮ ಹನುಮಂತ ದೇವರನ್ನ ಸ್ತೋತ್ರ ಮಾಡಿದ್ದಾರೆ ಪುರಂದ್ರದಾಸರು ಸುಜ್ಞಾನವನ್ನ ಕೊಡಬೇಕು ಅಂದ್ರೆ ಜೀವೋತ್ತಮರಾಗಿರುವಂತಹ ವಾಯುದೇವರು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಸ್ವಾಭಾವಿಕವಾದ ಬಲ ಬೇರೆಯವರಿಗೆ ಹಾಗಲ್ಲ ದೇವತೆಗಳಿಗೆ ದೇವತೆಗಳ ವರ ಆಗಿರಬಹುದು ಅಥವಾ ಅವರ ಒಂದು ಶಕ್ತಿಯಿಂದ ಪಡೆದುಕೊಂಡಿರಬಹುದು ತಪಸ್ಸನ್ನ ಮಾಡಿ ಆದರೆ ವಾಯುದೇವರ ಬಲ ಹಾಗಲ್ಲ ಸ್ವಯಂ ಆಗಿ ಸರ್ವಜ್ಞ ಶಿಖಾಮಣಿಗಳಾಗಿರುವಂತವರು ಅವರ ಪ್ರೀತ್ಯರ್ಥಕವಾಗಿ ಮಾಡುವಂತಹ ವ್ರತವೇ ಅದು ಹನುಮದ್ ವ್ರತ ಇದನ್ನ ಯಾವತ್ ಮಾಡಬೇಕು ಅಂತ ಕೇಳಿದ್ರೆ ಪಂಚಾಂಗದಲ್ಲ ಹಾಕಿರ್ತಾರೆ ಸಾಮಾನ್ಯರಿಗೆ ಎಲ್ಲರಿಗೂ ಗೊತ್ತಿರುವಂತದ್ದೇ ಮಾರ್ಗಶೀರ ಮಾಸದ ಶುದ್ಧ ತ್ರಯೋದಶಿ ದಿವಸ ಹನುಮದ್ ವ್ರತವನ್ನು ಮಾಡಬೇಕಪ್ಪ 13 ಗಂಟುಗಳುಳ್ಳಂತಹ ದಾರದಲ್ಲಿ ಆ ಓಂ ನಮೋ ವಾಯುನಂದನಾಯ ಓಂ ಅನ್ನುವಂತಹ ಮಂತ್ರದಿಂದ ಪೂಜೆಯನ್ನ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕಪ್ಪ ಹನುಮಂತ ದೇವರ ಅಂತರ್ಯಾಮಿ ಪೂಜೆಯನ್ನ ಸ್ವೀಕಾರ ಮಾಡಿದಂಥವನು ರಾಮದೇವರು 16 ಪೂಜೆಗಳಿಂದ ಷೋಡಶೋಪಚಾರ ಪೂಜೆಯನ್ನ ಮಾಡಿ ಆ ಹನುಮಂತ ದೇವರ ಪ್ರೀತ್ಯರ್ಥಕವಾಗಿ ಗೋಧೂಮವನ್ನ ಗೋಧಿಯನ್ನ 13 ಸೇರಿನಷ್ಟು
ವಾಯನ ದಾನವನ್ನಾಗಿ ನೀಡಬೇಕು ಅಂತ ಹೇಳ್ತಾರೆ. ವಿಶೇಷವಾಗಿ ಬ್ರಾಹ್ಮಣ ಭೋಜನವನ್ನ ಮಾಡಿಸಬೇಕು. ಇದು ಐತಿಹ್ಯ ಅಂದ್ರೆ ಇತಿಹಾಸ, ಹನುಮದ್ ವ್ರತದ ಆಚರಣೆ. ಅದನ್ನ ಯಾರು ಮಾಡಿದ್ರು? ಇನ್ನು ಮುಂದೆ ಹೇಳ್ತಾರೆ, ಈ ಹನುಮದ್ ವ್ರತವನ್ನ ಮೊಟ್ಟ ಮೊದಲು ಆಚರಣೆ ಮಾಡದಂತವನು ಯಾರಪ್ಪ ಅಂತ ಕೇಳಿದ್ರೆ, ಸುಗ್ರೀವ ಇದರ ಆಚರಣೆಯನ್ನು ಮಾಡಿದ್ದಾನೆ. 13 ವರ್ಷಗಳವರೆಗೆ, 13 ಗಂಟಲ್ಲ, ಆ 13 ವರ್ಷಗಳವರೆಗೆ ಈ ವ್ರತವನ್ನು ಮಾಡಬೇಕಪ್ಪ, ಈ ವ್ರತವನ್ನು ಮಾಡಿ ಉದ್ಯಾಪನೆಯನ್ನು ಮಾಡಬೇಕು. ಅದರಲ್ಲೂ ಮಾರ್ಗಶಿರ ಮಾಸ ಶುಕ್ಲ ತ್ರಯೋದಶಿ, ರೋಹಿಣಿ ನಕ್ಷತ್ರ ಇರುವಂತಹ ಸಂದರ್ಭದಲ್ಲಿ ಈ ವ್ರತವನ್ನ ಆಚರಣೆ ಮಾಡೋದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಇನ್ನು ಈ ಧನುಮದ್ ವ್ರತದ ಅಂಗವಾಗಿ ಆ ಏನ್ ದಾರ ಕಟ್ಟಿಕೊಳ್ತೀರಲ್ಲ, ಅದು ಅರಿಶಿಣದ ಬಣ್ಣದ್ದಾಗಿರಬೇಕು ಅಂತ ಹೇಳ್ತಾರೆ. ಅರಿಶಿಣದ ಬಣ್ಣದಿಂದ ಆ ದಾರವನ್ನ ಮಾಡಬೇಕು. ದೋರವನ್ನ 13 ಗಂಟೆಗಳು ಉಳ್ಳಂತಹ ದೋರವನ್ನ ಆ ಹನುಮಂತ ದೇವರಿಗೆ ಸಮರ್ಪಣೆಯನ್ನ ಮಾಡಿ ಅದನ್ನ ಧಾರಣೆ ಮಾಡಬೇಕು. ಅದರಲ್ಲೂ ಪೂಜಾ ಮಾಡುವಂತಹ ಸಂದರ್ಭದಲ್ಲಿ ಅರ್ಘ್ಯವನ್ನ ನೀಡಬೇಕು. ನಮಸ್ತೆ ವಾಯುಪುತ್ರಾಯ, ವಿಶೇಷವಾಗಿ ಆ ವಾಯುದೇವರ ಪ್ರೀತ್ಯರ್ಥಕವಾಗಿ ಅರ್ಘ್ಯವನ್ನ ನೀಡಬೇಕು. ನೀಡಿ ನಮಸ್ತೆ ವಾಯುಪುತ್ರಾಯ ಧ್ವಂಸಿತಾಯ ಮರವೈರಿಣೆ, ಅಂದ್ರೆ ಶತ್ರುಗಳಿಗೆ, ಆ ದೇವತೆಗಳ ಶತ್ರುವಾಗಿರುವಂತಹ ಅವರಿಗೆ, ಆ ರಾಕ್ಷಸರಿಗೆ ವೈರಿಯಾಗಿರುವಂಥವ್ ನೀನು. ಸುಜನಾಂಬುಧಿ ಚಂದ್ರಾಯ ಭವಿಷ್ಯತ್ ಬ್ರಹ್ಮಣೇ ನಮಃ, ಇದೇ ವಾಯುದೇವರೇ ಮುಂದೆ ಬ್ರಹ್ಮದೇವರಾಗುವಂಥವ್ರು. ಇನ್ನು ದಾರವನ್ನ ಕಟ್ಟಿಕೊಳ್ಳಬೇಕಾದ್ರೆ ಈ ಮಂತ್ರವನ್ನ ಹೇಳಬೇಕು. ಹನುಮಾನ್ ದೋರ ರೂಪೇಣ ಸಂಸ್ಥಿತೋ ಮೈ ಸರ್ವದಾ, ಹನುಮಂತ ದೇವರು ಒಂದು ರೂಪದಿಂದ ಆ ದೋರದಲ್ಲಿ ವಿಶೇಷ ಸನ್ನಿಹಿತರಾಗಿರ್ತಾರೆ ಅಂತ ಹೇಳಿ, ರಕ್ಷ ರಕ್ಷ ಪ್ರಸೀದ ಕವಿಪುಂಗವ ಕಪಿಪುಂಗವ ಅಂತ ಹೇಳಿ ಸ್ತೋತ್ರವನ್ನ ಮಾಡಿ ಅದನ್ನು ಧಾರಣೆ ಮಾಡಬೇಕಪ್ಪ. ಇನ್ನು ವಾಯುದೇವರಿಗೆ ಪ್ರಾರ್ಥನೆಯನ್ನ ಮಾಡಬೇಕಂತೆ. ಬಳಿತ ಸೂಕ್ತ ಹೇಳಲಿಕ್ಕೆ ಹೊರಟಿರುವಂತಹದ್ದೇ ಹಾಗೆ, ಜ್ಞಾನ ಮತ್ತು ಬಲ. ನಾವು ಸಾಮಾನ್ಯವಾಗಿ ಲೋಕದಲ್ಲಿ ನೋಡ್ತೀವಿ, ಜ್ಞಾನ ಇದ್ದವರಲ್ಲಿ ಬಲ ಇರೋದಿಲ್ಲ, ಶರೀರದ ಬಲ ಇರೋದಿಲ್ಲ. ಬೇಕಾದಷ್ಟು ಜ್ಞಾನ ಹೊಂದಿರ್ತಾರೆ, ಆದರೆ ಶರೀರದ ಬಲ ಇಲ್ಲ. ಶರೀರದ ಬಲ ಇದ್ದಂಥವರಿಗೆ ಜ್ಞಾನದ ಬಲ ಇಲ್ಲ. ಕುಸ್ತಿಯನ್ನು ಮಾಡುವಂಥವ್ರು ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ, ಬೇಕಾದಷ್ಟು ಶರೀರವನ್ನು ಬೆಳೆಸಿರ್ತಾರೆ, ಜ್ಞಾನದ ಕೊರತೆ ಅವರಲ್ಲಿ ನಾವು ಕಾಣ್ತಾ ಇರ್ತೀವಿ. ಎರಡು, ಜ್ಞಾನ ಮತ್ತು ಬಲ ಪರಿಪೂರ್ಣವಾಗಿರುವಂತಹ ವ್ಯಕ್ತಿ ಅಂದ್ರೆ ಅದು ಹನುಮಂತ ದೇವರು ಮಾತ್ರ. ಅದನ್ನಿಲ್ಲಿ ಹೇಳ್ತಾರೆ, ಆ ಹನುಮಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಂತೆ. ರಮಾ ನಾರಾಯಣರನ್ನ ಬಿಟ್ರೆ ಸರ್ವ ವೇದಗಳಿಂದ ಪ್ರತಿಪಾದ್ಯರಾಗಿರುವಂಥವರು. ಭಕ್ತಾಭೀಷ್ಟ ಪ್ರದಾಯಾಸ್ತು ನಮಸ್ತೆ ಭಾರತೀಪತೆ, ಭಾರತೀ ದೇವಿಯ ಗಂಡನಾಗಿರುವಂತಹ ಒಡೆಯನಾಗಿರುವಂತಹ ಹೇ ಭಾರತೀಪತಿ, ನಮ್ಮ ಮೇಲೆ ಅನುಗ್ರಹವನ್ನು ಮಾಡುವಂತ ಪ್ರಾರ್ಥನೆಯನ್ನು ಮಾಡಬೇಕು. ಹನುಮಾನ್ ಪ್ರತಿಗೃಹಣಾತಿ ಹನುಮಾನ್ ವೈ ದದಾತಿ ಚ, ಹನುಮಾನ್ ತಾರಕೋಬಾಭ್ಯಾಂ ನತೋಸ್ಮಿಂ ತ್ವಾಂ ಹನುಮತೆ. ವಾಯನದಾನವನ್ನ ಬ್ರಾಹ್ಮಣರಿಗೆ ನೀಡುವಂತಹ ಸಂದರ್ಭದಲ್ಲಿ ಹೇಳುವಂತಹ ಮಂತ್ರ. ಹಾಗಾಗಿ ಹನುಮ ಭೀಮ ಮಧ್ವರೂಪದಿಂದ ಅವತಾರ ಮಾಡಿರುವಂತಹವರು ವಾಯುದೇವರು. ಆ ವಾಯುದೇವರ ಪ್ರೀತ್ಯರ್ಥಕವಾಗಿ ಮಾಡುವಂತಹ ವ್ರತ ಶ್ರೇಷ್ಠವಾದ ವ್ರತ, ಅದು ಹನುಮದ್ ವ್ರತ. ಈ ಹನುಮದ್ ವ್ರತವನ್ನ ಆಚರಣೆಯನ್ನ ಮಾಡಿ ಎಲ್ಲರೂ ಆ ಹನುಮಂತ ದೇವರ ಅನುಗ್ರಹವನ್ನು ಪಡೀಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು.